ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಲೈನ್ ಟಿವಿ ಕನ್ನಡ. ಹಮಾಸ್ ಉಗ್ರರ ಸುರಂಗ ಸವಾಲಿಗೆ ಇಸ್ರಾಯೇಲ್ ರಹಸ್ಯ ಅಸ್ತ್ರ, ಏನಿದು ಸ್ಪಂಜಿನ ಬಾಂಬ್. ಹೌದು, ಗಾಜಾ ಪಟ್ಟಿಯಲ್ಲಿ ಹಮಾಸ್ ಉಗ್ರರ ವಿರುದ್ಧ ಹೋರಾಡುತ್ತಿರುವ ಇಸ್ರಾಯೇಲ್ ಸೇನೆಗೆ ಹಮಾಸ್ ಉಗ್ರರ ಸುರಂಗ ಸಂಪರ್ಕ ವ್ಯವಸ್ಥೆ ಅತಿ ದೊಡ್ಡ ಸವಾಲಾಗಿದೆ. ಈ ಸುರಂಗಗಳಲ್ಲಿ ಅಡಗಿ ಅಲ್ಲಿಂದ ಹೊರಬಂದು ದಾಳಿ ನಡೆಸುವ ಉಗ್ರರನ್ನು ಮಟ್ಟ ಹಾಕಲು ಇಸ್ರಾಯೇಲ್ ಹೊಸದೊಂದು ಅಸ್ತ್ರ ಸಿದ್ಧಪಡಿಸಿದೆ. ಇಸ್ರಾಯೇಲ್ ರಹಸ್ಯವಾಗಿ ಅಭಿವೃದ್ಧಿಪಡಿಸಿರುವ ಈ ಹೊಸ ಅಸ್ತ್ರ ಹಮಾಸ್ ಉಗ್ರರನ್ನು ಮಟ್ಟ ಹಾಕಲು ದೊಡ್ಡ ಮಟ್ಟದಲ್ಲಿ ನೆರವಾಗಲಿದೆ ಎಂದು ಭಾವಿಸಲಾಗಿದೆ. ಈ ಅಸ್ತ್ರಕ್ಕೆ ಸ್ಪಂಜಿನ ಬಾಂಬ್ ಎಂದು ಹೆಸರಿಡಲಾಗಿದೆ. ಏನಿದು ಸ್ಪಂಜಿನ ಬಾಂಬ್? ಬ್ಯಾಂಕ್ಗಳಲ್ಲಿ ನೋಟು ಎಣಿಸುವಾಗ ಸಣ್ಣದೊಂದು ಸ್ಪಂಜಿನ ತುಣುಕುಗಳನ್ನು ನೀರಿನಲ್ಲಿ ನೆನೆಸಿ ಇಟ್ಟುಕೊಂಡಿರುತ್ತಿದ್ರು. ಕಾರ್ಗಳನ್ನು ತೊಳೆಯುವಾಗ ಸ್ಪಂಜ್ ಉಪಯೋಗಿಸುವುದನ್ನು ನೀವು ನೋಡಿಯೇ ಇರ್ತೀರಾ. ಇದು ಕೂಡ ಅದೇ ರೀತಿಯದ್ದು. ಆದರೆ ದೊಡ್ಡ ಪ್ರಮಾಣದಲ್ಲಿ ಸೇನೆಯ ನೆರವಿಗೆ ನಿಲ್ಲುವ ಸಾಧನ ಇದು. ಸ್ಪಂಜಿನ ಬಾಂಬ್ ಎಂದ ಮಾತ್ರಕ್ಕೆ ಇದು ಸ್ಫೋಟ ಆಗುವ ವಸ್ತುವಲ್ಲ, ಇದೊಂದು ರೀತಿಯ ರಾಸಾಯನಿಕ ಗ್ರೆನೇಡ್ ಸ್ಫೋಟಕ. ಇದರಲ್ಲಿ ಸ್ಫೋಟಕ ವಸ್ತುಗಳು ಇರುವುದಿಲ್ಲ, ಆದರೆ ಎರಡು ರೀತಿಯ ರಾಸಾಯನಿಕ ವಸ್ತುಗಳು ಇರುತ್ತವೆ. ಈ ಬಾಂಬನ್ನು ಸಕ್ರಿಯಗೊಳಿಸಿದಾಗ ಎರಡು ರಾಸಾಯನಿಕ ವಸ್ತುಗಳು ಒಂದಾಗಿ ಸ್ಪಂಜಿನ ಗೋಡೆಯನ್ನೇ ನಿರ್ಮಿಸುತ್ತದೆ. ಹಮಾಸ್ ಉಗ್ರರ ಸುರಂಗಗಳ ಪ್ರವೇಶ ಹಾಗೂ ನಿರ್ಗಮನ ದ್ವಾರಗಳನ್ನು ಗುರುತಿಸಿ ಈ ದ್ವಾರಗಳ ಬಳಿ ಸ್ಪಂಜಿನ ಬಾಂಬ್ ಸ್ಫೋಟಿಸುವುದು ಇಸ್ರೇಲ್ ಸೇನೆಯ ತಂತ್ರಗಾರಿಕೆ. ದಿ ಟೆಲಿಗ್ರಾಫ್ ವರದಿ ಪ್ರಕಾರ ಈ ಸ್ಪಂಜಿನ ಬಾಂಬ್ನಲ್ಲಿ ಎರಡು ಶಾಖೆಗಳು ಇರುತ್ತವೆ. ಎರಡು ರೀತಿಯ ರಾಸಾಯನಿಕ ವಸ್ತುಗಳು ಇದರಲ್ಲಿ ಇರುತ್ತವೆ. ಪ್ಲಾಸ್ಟಿಕ್ ಕವರ್ಗಳಲ್ಲಿ ಇರುವ ಈ ರಾಸಾಯನಿಕಗಳನ್ನು ಕಬ್ಬಿಣದ ಡಬ್ಬಿಯಲ್ಲಿ ರಕ್ಷಿಸಿ ಇಡಲಾಗುತ್ತದೆ. ಒಮ್ಮೆ ಈ ಬಾಂಬನ್ನು ಸಕ್ರಿಯಗೊಳಿಸಿದ ಕೂಡಲೇ ಎರಡು ರಾಸಾಯನಿಕ ವಸ್ತುಗಳು ಒಮ್ಮೆಲೆ ಬೆರೆಯುತ್ತವೆ. ದೊಡ್ಡ ಗಾತ್ರದ ಸ್ಪಂಜ್ ನಿರ್ಮಾಣವಾಗುತ್ತದೆ. ಇದು ಸುರಂಗಗಳ ಪ್ರವೇಶ ದ್ವಾರದಲ್ಲಿ ಗೋಡೆಯ ರೂಪದಲ್ಲಿ ಅಂಟಿಕೊಳ್ಳುತ್ತದೆ. ಆಗ ಉಗ್ರರು ಇದರೊಳಗೆ ಪ್ರವೇಶ ಪಡೆಯಲು ಅಥವಾ ಹೊರಗೆ ಬರಲು ಅಸಾಧ್ಯ. ಇಸ್ರಾಯೇಲ್ ಭದ್ರತಾ ಪಡೆಗಳ ಪ್ರಕಾರ 2021 ಗಾಜಾಪಟ್ಟಿಯ ಗಡಿಯಲ್ಲಿ ಸುರಂಗಗಳನ್ನು ನಿರ್ಮಿಸಿ ಈ ಬಾಂಬ್ಗಳ ಅಣಕು ಕಾರ್ಯಾಚರಣೆ ನಡೆಸಲಾಗಿತ್ತು. ಈ ಕಾರ್ಯಾಚರಣೆ ಯಶಸ್ವಿಯಾಗಿತ್ತು ಎಂದು ಸೇನೆ ತಿಳಿಸಿದೆ. ಏನೇ ಆಗಲಿ ವೀಕ್ಷಕರೇ, ಇಸ್ರಾಯೇಲ್ ಸೇನೆಯ ಈ ಹೊಸ ತಂತ್ರಜ್ಞಾನದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ನಮ್ಮ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈಗಲೇ ಎಲ್ಲ ಕಡೆಗಳಲ್ಲೂ ಶೇರ್ ಮಾಡಿ. ಇದೇ ರೀತಿಯಾದಂಥ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ.